Hi, good morning. ನಾವು ಈ ಹಿಂದಿನ ಕ್ಲಾಸಲ್ಲಿ ಒಂದು ಹೇಳಿದ್ವಿ ಏನು ಅಂತ ಗೊತ್ತಾ ನಿಮಗೆ? ಗುಂಡಾಗಿರುತ್ತೆ, ಲಾಡು ಅಲ್ಲ, ಓಡಾಡುತ್ತೆ, ಪ್ರಾಣಿ ಅಲ್ಲ. ಏನು ಚೆಂಡು ಗುಂಡಾಗಿದೆ, ಲಾಡು ಅಲ್ಲ, ಅಂದರೆ ತಿನ್ನಕ್ಕೆ ಬರಲ್ಲ, ಲಾಡು ಅಲ್ಲ, ಓಡಾಡುತ್ತೆ, ಪ್ರಾಣಿ ಅಲ್ಲ. ನಾವು ಮಾತಾಡುವಾಗ ಎಲ್ಲ ಕಡೆ ಓಡಾಡುತ್ತೆ, ಆದರೆ ಪ್ರಾಣಿ ಅಲ್ಲ, ಚೆಂಡು ಬಾಲ್. ಓಕೆ, ಇವತ್ತು ಇನ್ನೊಂದು ಘಟನೆ ಹೇಳ್ತೀನಿ. ಬಿಳಿ ಕೋಟೆ ಒಳಗೆ ಹೋಗ್ಲಿಕ್ಕೆ ಬಾಗ್ಲೇ ಇಲ್ಲ. ಬಿಳಿ ಕೋಟೆ ಒಳಗೆ ಹೋಗ್ಲಿಕ್ಕೆ ಬಾಗ್ಲೇ ಇಲ್ಲ. ಓಕೆ, ಇದ್ರ ಉತ್ತರ ಏನು ಅಂತ ನಿಮ್ಮ ಮನೇಲಿ ಕೇಳಿ, ಇದಕ್ಕೆ ಉತ್ತರನ ಮತ್ತೆ ನಾನು ನಾಳೆ ಹೇಳ್ತೀನಿ. ನೀವು ಕೇಳ್ಕೊಂಬರ್ರಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ನಾಳೆ ಹೇಳ್ತೀನಿ. ಓಕೆ, ರೆಡಿ? ಯಾಕೆ ಮ್ಯಾಮ್ ಇವತ್ತೆಲ್ಲ ಫ್ಲವರ್ಸ್ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಫ್ಲವರ್ಸ್ಗಳ ಬಗ್ಗೆ, ಕೆಲವೊಂದು ಫ್ಲವರ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ಲವರ್ಸ್ ಅಂದರೆ ಹೂಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ನಮಗೆ ಇಲ್ಲೊಂದಿಷ್ಟು ಹೂಗಳಿದೆ. ಇಲ್ಲಿ ಯಾವುದೆಲ್ಲ ಹೂಗಳಿದೆ ಅಂತ ಒಂದ್ಸಲ ಓದ್ಬಿಡೋಣ. ಓಕೆ, ರೆಡಿ? ಫ್ಲವರ್ಸ್, FLOWERS, ಫ್ಲವರ್ಸ್. ಫ್ಲವರ್ಸ್ ಅಂದರೆ ಹೂಗಳು. ನೆಕ್ಸ್ಟ್ ಲೋಟಸ್, LOTUS, ಲೋಟಸ್. ಲೋಟಸ್ ಅಂದರೆ ಕಮಲ್ ಹೂವು. ಲೋಟಸ್ ಈಸ್ ವಿಚ್ ಕಲರ್ ಲೋಟಸ್? ಲೈಟ್ ಪಿಂಕ್ ಕಲರ್ ಲೋಟಸ್. ಓಕೆ, ನೆಕ್ಸ್ಟ್ ಒಂದು ಫ್ಲವರ್ ಮೊಗ್ರಾ, MOGRA, ಮೊಗ್ರಾ. ಮೊಗ್ರಾ ದುಂಡು ಮಲ್ಲಿಗೆ ಅಂತ ಹೇಳ್ತೀವಿ ಮೊಗ್ರಾ ಅಂದರೆ. ಓಕೆ, ಇದಕ್ಕೆ ವಿಚ್ ಕಲರ್ ಮೊಗ್ರಾ? ವೈಟ್ ಕಲರ್ ಮೊಗ್ರಾ. ನೆಕ್ಸ್ಟ್ ಒನ್ ROSE, ರೋಸ್. ರೋಸ್ ಗುಲಾಬಿ. ರೋಸ್ ಅಂದರೆ ಗುಲಾಬಿ. ವಿಚ್ ಕಲರ್ ರೋಸ್? ರೆಡ್ ಕಲರ್ ರೋಸ್. ಓಕೆ, ನೆಕ್ಸ್ಟ್ LILY, ಲಿಲ್ಲಿ. ಲಿಲ್ಲಿ ಅಂದರೆ ನೈದಿಲೆ. ವಿಚ್ ಕಲರ್ ಲಿಲ್ಲಿ? ಲೈಟ್ ಯೆಲ್ಲೋ ಕಲರ್ ಲಿಲ್ಲಿ. ಓಕೆ, ನೆಕ್ಸ್ಟ್ ಪೆರಿವಿಂಕಲ್. ಪೆರಿವಿಂಕಲ್ ನೋಡ್ರಿ, ನಮ್ಮ ಮನೆ ಹತ್ರ ಎಲ್ಲ ಸುಮಾರಾಗಿ ತುಂಬ ಹೂಗಳು ಬಿಡುತ್ತೆ ಈ ರೀತಿ ಪೆರಿವಿಂಕಲ್. PERIWINKLE, ಪೆರಿವಿಂಕಲ್ ಅಂದರೆ ನಿತ್ಯ ಪುಷ್ಪ. ನಾವು ತುಂಬ ಜನ ಇದನ್ನು ನೋಡಿದ್ದೀವಿ ಮನೆಯಲ್ಲಿ, ಪ್ರತಿನಿತ್ಯ ಪೂಜೆಗೆ ಉಪಯೋಗಿಸ್ಕೊಳ್ತೀವಿ. ನೆಕ್ಸ್ಟ್ ಚಂಪಾ, CHAMPA, ಚಂಪಾ. ಚಂಪಾ ಅಂದರೆ ಸಂಪಿಗೆ ಹೂವು. ಚಂಪಾ ವಿಚ್ ಕಲರ್ ಚಂಪಾ ಫ್ಲವರ್? ಆರೆಂಜ್ ಕಲರ್ ಆ್ಯಂಡ್ ವೈಟ್ ಕಲರ್ ಚಂಪಾ. ಆರೆಂಜ್ ಕೇಸರಿ ಬಣ್ಣದಲ್ಲೂ ಇರುತ್ತೆ, ವೈಟ್ ಕಲರಲ್ಲೂ ಬಿಳಿ ಬಣ್ಣದಲ್ಲೂ ಸಹ ಚಂಪಾ ಇರುತ್ತೆ. ಸಂಪಿಗೆ ಹೂವು ತುಂಬ ಒಳ್ಳೆ ಪರಿಮಳ ಇರುತ್ತೆ ಚಂಪಾ. ಓಕೆ, ನೆಕ್ಸ್ಟ್ ಜಾಸ್ಮಿನ್, JASMINE, ಜಾಸ್ಮಿನ್. ಜಾಸ್ಮಿನ್ ಅಂದರೆ ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ಯಾವ ಬಣ್ಣ ಇರುತ್ತೆ? ಜಾಸ್ಮಿನ್ ವೈಟ್ ಕಲರ್, ಬಿಳಿ ಬಣ್ಣದಿರುತ್ತೆ. ನೆಕ್ಸ್ಟ್ ಡೈಸಿ, DAISY, ಡೈಸಿ ಅಂದರೆ ಡೈಸಿ ಅಂತಲೇ ಹೇಳ್ತೀವಿ. ಓಕೆ, ಆರೆಂಜ್ ಕಲರ್ ಡೈಸಿ. ನೆಕ್ಸ್ಟ್ ಸನ್ಫ್ಲವರ್. ಸನ್ಫ್ಲವರ್ ಅಂದರೆ ಏನು ನಮಗೆಲ್ಲ ಗೊತ್ತಿದೆ, ಗದ್ದೆಗಳಲ್ಲೆಲ್ಲ ಸುಮಾರಾಗಿ ಬೆಳೀತಾರೆ ಇದನ್ನು. ಸನ್ಫ್ಲವರ್ ಅಂದರೆ ಸೂರ್ಯಕಾಂತಿ. ಸೂರ್ಯಕಾಂತಿ ಯಾವ ಕಲರ್ ಇದೆ? ಸನ್ಫ್ಲವರ್ ವಿಚ್ ಕಲರ್ ಸನ್ಫ್ಲವರ್? ಯೆಲ್ಲೋ ಕಲರ್ ಸನ್ಫ್ಲವರ್. SUNFLOWER, ಸನ್ಫ್ಲವರ್ ಸೂರ್ಯಕಾಂತಿ. ನೆಕ್ಸ್ಟ್ ಇಲ್ಲಿ ಮಾರಿಗೋಲ್ಡ್ ಇದೆ, MARIGOLD, ಮಾರಿಗೋಲ್ಡ್. ಮಾರಿಗೋಲ್ಡ್ ಅಂದರೆ ಚೆಂಡು ಹೂವು. ನಾವು ಮೊನ್ನೆ ದೀಪಾವಳಿ ಹಬ್ಬದಲ್ಲೆಲ್ಲ ಅಲಂಕಾರಕ್ಕೆ ಉಪಯೋಗಿಸಿದ್ವಲ್ಲ ತುಂಬ ಹೂಗಳನ್ನು ತಂದು ಪೂಜೆ ಮಾಡಲಿಕ್ಕೆಲ್ಲ, ಮಾರಿಗೋಲ್ಡ್. ವಿಚ್ ಕಲರ್ ಮಾರಿಗೋಲ್ಡ್? ಆರೆಂಜ್ ಕಲರ್ ಮಾರಿಗೋಲ್ಡ್. ನೆಕ್ಸ್ಟ್ ಶೋ ಫ್ಲವರ್, SHOE, ಶೋ, FLOWER, ಶೋ ಫ್ಲವರ್ ಅಂದರೆ ದಾಸವಾಳ. ದಾಸವಾಳಕ್ಕೆ ನಾವು ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ, ಹೈಬಿಸ್ಕಸ್ ಅಂತಲೂ ಹೇಳ್ತೀವಿ ದಾಸವಾಳ. ದಾಸವಾಳಲ್ಲಿ ಯಾವ ಕಲರ್ ಇದೆ ಹೈಬಿಸ್ಕಸ್ ಆರ್ ಶೋ ಫ್ಲವರ್? ರೆಡ್ ಕಲರ್ನಲ್ಲಿದೆ. ಇದರಲ್ಲೂ ಸಹ ಬೇರೆ ಬೇರೆ ಕಲರ್ಗಳಲ್ಲಿ ಹೈಬಿಸ್ಕಸ್ ಆರ್ ಶೋ ಫ್ಲವರ್ಸ್ಗಳು
ಸಿಗ್ತವೆ. ಎಸ್, ಓಕೆ. ನಾವಿಲ್ಲಿ ಲೋಟಸ್ ಅನ್ನ ಬರ್ದಿವಿ, ಅಂದ್ರೆ ಕಮಲ್ ಹೂವನ್ನು ಬರ್ದಿವಿ. ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್. ಅಂದ್ರೆ ಕಮಲದ ಹೂವು ನಮ್ಗೆ ಏನು, ನಮಗೆ ರಾಷ್ಟ್ರೀಯ ಹೂವು ಯಾವುದು? ಕಮಲ. ನ್ಯಾಷನಲ್ ಫ್ಲವರ್ ಅಂದ್ರೆ ರಾಷ್ಟ್ರೀಯ ಹೂವು. ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್. ಕಮಲ್ ಹೂವು ನಮಗೆ ರಾಷ್ಟ್ರೀಯ ಹೂವಾಗಿದೆ. ಓಕೆ, ನೆಕ್ಸ್ಟ್ ಹೂಗಳ ರಾಣಿ ಯಾರು ಗೊತ್ತಾ? ಹೂಗಳ ರಾಣಿ ಗುಲಾಬಿ. ಗುಲಾಬಿ ಹೂವಿಗೆ ನಾವೇನು ಹೇಳ್ತೀವಿ? ಹೂಗಳ ರಾಣಿ ಅಂತ ಹೇಳ್ತೀವಿ. ಓಕೆ, ನಮ್ಮ ಮನೆ ಸುತ್ತಮುತ್ತಲೆಲ್ಲ ಈ ಫ್ಲವರ್ಸ್ಗಳು ಸಿಗುತ್ತೆ. ಫ್ಲವರು ಡಿಫ್ರೆಂಟ್ ಕಲರ್ಗಳಲ್ಲಿ ಸಿಗುತ್ತೆ. ಎಲ್ಲ ಫ್ಲವರ್ಗಳು ಬೇರೆ ಬೇರೆ ಕಲರ್ಗಳಲ್ಲಿರುತ್ತೆ, ಆದರೆ ತುಂಬ ಚಂದವಾಗಿರುತ್ತೆ, ಅಂದವಾಗಿರುತ್ತವೆ. ಆ ಹೂಗಳನ್ನು ನಾವೇನು ಯೂಸ್ ಮಾಡ್ತೀವಿ ಗೊತ್ತಾ? ನಮಗೆಲ್ಲ ಗೊತ್ತು, ಪೂಜೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಅಲಂಕಾರಕ್ಕಾಗಿ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ. ತುಂಬ ಕೆಲವೊಂದು ಹೂಗಳು ತುಂಬ ಪರಿಮಳ, ಅಂದರೆ ಒಳ್ಳೆಯ ಸ್ಮೆಲ್ ಇರುತ್ತೆ. ನೋಡಿ, ಮಲ್ಲಿಗೆ ಹೂವು ಅಥವಾ ಮೊಗ್ರ ಅಂತ ಏನು ಹೇಳ್ತೀವಿ, ಅದು ದುಂಡು ಮಲ್ಲಿಗೆ, ಒಳ್ಳೆ ಪರಿಮಳ ಇರುತ್ತೆ. ಚಂಪಾ ಅದು ಅಷ್ಟೇ ಸಹ, ತುಂಬ ಒಳ್ಳೆ ಪರಿಮಳವನ್ನು ಹೊಂದಿರುತ್ತೆ ಫ್ಲವರ್ಸ್ಗಳು ಅಲ್ವಾ. ಡಿಫ್ರೆಂಟ್ ಕಲರ್ಸಲ್ಲಿ ಇರುತ್ತೆ, ಡಿಫ್ರೆಂಟ್ ಶೇಪಲ್ಲಿರುತ್ತೆ, ಒಳ್ಳೆ ಪರಿಮಳ ಇರುತ್ತೆ. ದೇವರಿಗಂತೂ ತುಂಬ ಪ್ರೀತಿಯಿಂದ ನಾವು ಹೂಗಳನ್ನು ಅರ್ಪಿಸ್ತೀವಿ. ಓಕೆ, ಹಾಗಿದ್ರೆ ಇವತ್ತಿನ ಒಗಟಿನ ಉತ್ತರನ ನಾಳೆ ಕೇಳ್ಕೊಂಬನ್ನಿ. ನೀವು ಕೇಳಿದ್ರು ಅಷ್ಟೇ, ನಾನು ನಾಳೆ ಇದಕ್ಕೆ ಉತ್ತರನ ಹೇಳ್ತೀನಿ. ಓಕೆ, ಒಗಟು ಇನ್ನೊಂದ್ಸರಿ ಹೇಳ್ತೀನಿ. ಬಿಳಿ ಕೋಟೆ ಒಳಗೆ ಹೋಗಲಿಕ್ಕೆ ಬಾಗಲೇ ಇಲ್ಲ. ಓಕೆ, ಎಸ್. ನಾಳೆ ಕ್ಲಾಸಲ್ಲಿ ಭೇಟಿ ಮಾಡಿ. ಬಾಯ್.